ಇನ್ನು ಸಿಎಂ ಆಗಿ ಮುಂದುವರಿಯೋ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರಿರಬೇಕು ಯಾರಿರಬಾರ್ದು ಇದು ನಮ್ಮ ಇಚ್ಛೆ ಅಲ್ಲ, ತೀರ್ಮಾನ ಮಾಡೋದು ಹೈಕಮಾಂಡ್. ಈ ಬಗ್ಗೆ ನಾನು ತೀರ್ಮಾನ ಮಾಡೋದಿಲ್ಲ, ಯತೀಂದ್ರನು ತೀರ್ಮಾನ ಮಾಡೋದಿಲ್ಲ. ಸಂಗೊಳ್ಳಿ ಗ್ರಾಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಅವರು ಮಾತಾಡಿದ್ದಾರೆ. ಸಿಎಂ ಹುದ್ದೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಪುತ್ರ ಯತೀಂದ್ರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯವರು ಹೇಳಿರುವಂತಹ ಮಾತು ನೋಡಿ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾನು ಹೇಳೋ ಹಾಗಿಲ್ಲ, ಯತೀಂದ್ರ ಅವರು ಹೇಳೋ ಹಾಗಿಲ್ಲ, ಯಾರು ಹೇಳಿದ್ರು ಕೂಡ ಹೈಕಮಾಂಡ್ ಕೇಳಬೇಕಲ್ಲ. ಯಾರು ಮುಖ್ಯಮಂತ್ರಿ ಆಗಿರಬೇಕು, ಯಾರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು, ಅಧಿಕಾರ ಹಂಚಿಕೆ ಆಗಬೇಕೋ ಬೇಡವೋ, ನಾವು ನೀವು ಹೇಳಿದ ರೀತಿಯಲ್ಲಿಲ್ಲ, ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸಿದ್ದರಾಮಯ್ಯವರು ಹೇಳಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯನವರ ಪರಮಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂಥ ಒಂದಷ್ಟು ಜನ, ಅದರಲ್ಲಿ ಎಂ ಬಿ ಪಾಟೀಲ್ ಅವರು ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಇವರೆಲ್ಲ ಹೇಳ್ತಾ ಇದ್ರು ಮುಂದೆ 5 ವರ್ಷಗಳವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳ್ತಾ ಇದ್ರು. ಈಗ ಸ್ವತಃ ಮಗನೇ ಹೇಳಿರೋದು, ಯತೀಂದ್ರ ಅವರೇ ಹೇಳಿರೋದು ಚರ್ಚೆಗೆ ಗ್ರಾಸ ಆಗಿದೆ. ಹಾಗಾದರೆ ಅಧಿಕಾರ ಹಂಚಿಕೆ ಅನ್ನೋದಿಲ್ವಾ? ಈ ಹಿಂದೆ ಮುಖ್ಯಮಂತ್ರಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ 2.5 ವರ್ಷ ಆದ ಬಳಿಕ ಅಧಿಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಅನ್ನುವಂಥ ಮಾತುಗಳು ಕೂಡ ಹೇಳ್ತಾ ಇತ್ತು, ಕೇಳಲಾಗ್ತಾ ಇತ್ತು. ಇದೆಲ್ಲ ಸುಳ್ಳ? ಹಾಗಾದರೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.